ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ YouTube ಚಾನೆಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ರೀಸೆಂಟ್ ಅಪ್ಡೇಟ್ ಯಾವ ಕಂತಿನ ಹಣ ಬಂದಿದೆ ಅಥವಾ ಯಾವಾಗ ಬರುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದಲೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡದಲೇ ನೋಡಬಹುದು ನೀವು ನನ್ನ ಚಾನೆಲ್ ಅಲ್ಲಿ ರಾಜ್ಯ ಸರ್ಕಾರದಾಗಿರಬಹುದು ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳು ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ ನೀವು ನನ್ನ ಚಾನೆಲ್ ಅಲ್ಲಿ ಎಲ್ಲಾ ತರ ವಿಡಿಯೋಸ್ ನ ಕೂಡ ನೋಡಬಹುದು ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಿಮಗೆ ಮೆಸೇಜ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ವಿಡಿಯೋಸ್ ನ ನೋಡಬಹುದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಆದ್ರೆ ವಿಡಿಯೋಗೆ ಲೈಕ್ ಏ ಮಾಡ್ತಿಲ್ಲ ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಇನ್ನು ಮೋಟಿವೇಶನ್ ಸಿಗುತ್ತೆ ಇನ್ನ ಯಾವುದೇ ಹೊಸ ಅಪ್ಡೇಟ್ ಬರಲಿ ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸೋ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಅದರಿಂದ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡ್ತಾನೆ ಇರ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ನಿಮಗೂ ಕೂಡ ಗೊತ್ತಿದೆ ಕಳೆದ 2-3 ತಿಂಗಳಿಂದ ತುಂಬಾನೇ ಕನ್ಫ್ಯೂಷನ್ ಇತ್ತು ಅಕ್ಕಿನೇ ಕೊಡ್ತೀವಿ ಅಂತ ಒಂದ ಸತಿ ಅಂದ್ರು ಇಲ್ಲ ಆಮೇಲೆ ರೇಷನ್ ಕಿಟ್ ಕೊಡ್ತೀವಿ ಅಂತಂದ್ರು ಕೊನೆಗೆ ಇಲ್ಲ ಈ ಅಕ್ಕಿ ಹಣ ಏನು ಕೊಡ್ತಾ ಇದ್ವಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಬಟ್ ಅದರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲಿಲ್ಲ ಬಟ್ ನೆನ್ನೆಯಿಂದ 3 ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಹಣ ಏನಿತ್ತು ಅಂದ್ರೆ ಜುಲೈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳು ಅಕ್ಕಿ ಹಣ ಏನಿತ್ತು ಅದು ಬಿಡುಗಡೆ ಮಾಡಿದ್ದಾರೆ ಅದು ಎಲ್ಲರ ಫಲಾನುಭವಿಗಳ ಖಾತೆಗೆ ಜಮೆ ಕೂಡ ಆಗ್ತಾ ಇದೆ ನೀವು ವಿಡಿಯೋ ನೋಡ್ತಿರೋರಲ್ಲ ಯಾರಾದರೂ ಮೊನ್ನೆನೋ ನೆನ್ನೆನೋ ಅಥವಾ ಇವತ್ತೋ ನಿಮಗೆ ಅಕ್ಕಿ ಹಣ ಬಂದಿದೆ ಅಂದ್ರೆ ಪ್ಲೀಸ್ ಯಾವ ತಿಂಗಳದ್ದು ಬಂದಿದೆ ಹಾಗೆ ನೀವು ಯಾವ ಡಿಸ್ಟ್ರಿಕ್ಟ್ ಅಂತ ಕೂಡ ಮೆನ್ಷನ್ ಮಾಡಿ ಅವಾಗ ಬೇರೆಯವರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾನು ಹೇಳ್ತಿರೋ ವಿಷಯ ಕರೆಕ್ಟ್ ಇರುತ್ತಾ ಇಲ್ಲ ಅನ್ನೋದು ಕೂಡ ಅವರಿಗೆ ಕ್ಲಾರಿಟಿ ಸಿಗುತ್ತೆ ಸೋ ಯಾರಿಗೆಲ್ಲ ಅಕ್ಕಿ ಹಣ ಬಂದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಬಂದಿಲ್ಲ ಅಂದ್ರೂ ಕೂಡ ನೀವು ಯಾವ ಜಿಲ್ಲೆ ಅವರು ಅಂತ ಕೂಡ ಮೆನ್ಷನ್ ಮಾಡಿ ಅವಾಗ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇದು ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ ಹಾಗೆ ನೀವು ಕೂಡ ಡಿಬಿಟಿ ನಲ್ಲೂ ಕೂಡ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ನಿಮ್ಮದು ಪ್ರೋಗ್ರೆಸ್ ಅಲ್ಲಿ ಇದೆ ಅಕಸ್ಮಾತ್ ನಿಮಗೆ ಏನಾದರೂ ಹಣ ಜಮೆ ಆಗಿದ್ರು ಕೂಡ ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೆ ಆ ಡಿಬಿಟಿ ಸ್ಟೇಟಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ದಿನದಂದು ನಿಮ್ಮ ಅಕೌಂಟಿಗೆ ಬಂದಿದೆ ಯಾವ ಬ್ಯಾಂಕ್ ಅಕೌಂಟಿಗೆ ಬಂದಿದೆ ಪ್ರತಿಯೊಂದು ಕೂಡ ಆ ಡಿಬಿಟಿ ಸ್ಟೇಟಸ್ ಅಲ್ಲಿ ಗೊತ್ತಾಗುತ್ತೆ ಹಾಗೆ ಬಂದಿಲ್ಲ ಅಂದ್ರೂ ಕೂಡ ಪ್ರೋಗ್ರೆಸ್ ಅಲ್ಲಿ ಇದೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಡಿಬಿಟಿ ಸ್ಟೇಟಸ್ ನ ಚೆಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಬಂದ್ರೆ ನಿಮಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ 12ನೇ ಕಂತಿನ ಹಣ ಎಲ್ಲರ ಖಾತೆಗೆ ಆಲ್ರೆಡಿ ಜಮೆ ಆಗಿದೆ ಇನ್ನ ನಮಗೆ ಬರಬೇಕಾಗಿರೋದು 13 ಮತ್ತು 14ನೇ ಕಂತಿನ ಹಣ ಅಂದ್ರೆ 13ನೇ ಕಂತು ಅಂದ್ರೆ ಆಗಸ್ಟ್ ತಿಂಗಳದು ಹಾಗೆ 14ನೇ ಕಂತು ಅಂದ್ರೆ ಸೆಪ್ಟೆಂಬರ್ ತಿಂಗಳದು ಬರಬೇಕು ನೆನ್ನೆ ಮೀಡಿಯಾದವರ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿರೋದು ಅಂತಂದ್ರೆ ಈಗ ಈ ತಿಂಗಳು ಇವಾಗ 7ನೇ ತಾರೀಕು 12ನೇ ಕಂತಿನ ಹಣ ಹಾಗೆ 9ನೇ ತಾರೀಕು 13ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಕೇವಲ 12ನೇ ಕಂತಿನ ಹಣ ಮಾತ್ರ ಜಮೆ ಆಗಿರೋದು ಆವಾಗ ಮೀಡಿಯಾದವ್ರು ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿರೋದಿಷ್ಟೇ 15ನೇ ತಾರೀಕೊಳಗೆ ಅಂದ್ರೆ ಇವಾಗ ಅಕ್ಟೋಬರ್ 15ನೇ ತಾರೀಕೊಳಗೆ 13ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಮಾಡ್ತೀವಿ ದೀಪಾವಳಿ ಹಬ್ಬದಷ್ಟೊತ್ತಿಗೆ ನಾವು 14ನೇ ಕಂತಿನ ಹಣ ಅಂದ್ರೆ ಲಾಸ್ಟ್ ತಿಂಗಳು ಹಣ ಸೆಪ್ಟೆಂಬರ್ ತಿಂಗಳು ಹಣ ದೀಪಾವಳಿ ಅಷ್ಟೊತ್ತಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಹೊಸದಾಗಿ ಅವರು ಅನೌನ್ಸ್ ಮಾಡಿದ ಡೇಟು ಯಾರೆಲ್ಲ 13ನೇ ಕಂತಿಗೋಸ್ಕರ ಕಾಯ್ತಾ ಇದ್ರಿ ಈ ತಿಂಗಳು 15ರೊಳಗೆ 15ನೇ ತಾರೀಕೊಳಗೆ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ 14ನೇ ಕಂತು ಅಂದ್ರೆ ಲಾಸ್ಟ್ ತಿಂಗಳದು ಸೆಪ್ಟೆಂಬರ್ ತಿಂಗಳದು ದೀಪಾವಳಿ ಹಬ್ಬದಷ್ಟೊತ್ತಿಗೆ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದು ಎಷ್ಟು ನಿಜನೋ ಸುಳ್ಳು ಯಾವಾಗ ಮೀಡಿಯಾದವ್ರು ಕೇಳ್ತಾರೆ 13ನೇ ಕಂತಿನ ಹಣ ಯಾಕಿನ್ನೂ ಯಾರಿಗೂ ಜಮೆ ಆಗಿಲ್ಲ ಅಂದ್ರೆ ನಾವು ಆಲ್ರೆಡಿ ಡಿಬಿಟಿಗೆ ಪುಷ್ ಮಾಡಿದೀವಿ ಕೆಲವು ಟೆಕ್ನಿಕಲ್ ಇಶ್ಯೂ ಇಂದ ಜಮೆ ಆಗ್ತಾ ಇಲ್ಲ ಅಂತ ಬಟ್ ಅದೆಷ್ಟು ನಿಜನೋ ಎಷ್ಟು ಸುಳ್ಳು ಅವ್ರಿಗೆ ಗೊತ್ತಿರುತ್ತೆ ಬಟ್ ಇವಾಗ ಸರ್ಕಾರದಿಂದ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದಾಗಿತ್ತು ಇದೇ ಸೆಪ್ಟೆಂಬರ್ 15ನೇ ತಾರೀಕೊಳಗೆ 13ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ನೀವು ನೋಡ್ತಿರೋರು ಎಲ್ಲರೂ ಕೂಡ ಕಮೆಂಟ್ ಮಾಡಿ 12ನೇ ಕಂತು ನಿಮ್ಗೆ ಜಮಾ ಆಗಿದೆಯೋ ಇಲ್ಲೋ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ 95% ಜನಕ್ಕೆ ಜಮೆ ಆಗಿತ್ತು ಬಟ್ ಮಿಕ್ಕಿದ 5% ಮಹಿಳೆಯರಿಗೂ ಕೂಡ ಜಮೆ ಆಗಿದೆ ಅಂತ ಅವರು ತಿಳಿಸಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ 12ನೇ ಕಂತಿನ ಹಣ ಜಮೆ ಆಗಿದೆಯೋ ಇಲ್ಲೋ ಜಮೆ ಆಗಿದ್ರೆ ನೀವು ಯಾವ ಡಿಸ್ಟ್ರಿಕ್ಟ್ ಅವರು ಅಂತ ಕೂಡ ಕಮೆಂಟ್ ಮಾಡಿ ಇದಾಗಿತ್ತು ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೂಡ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ
सपोर्ट हेगे एनकरेज इशो वीडियो नोड़े थैंक यू सो मच नमस्कार।